ಇದು ಯಾವುದ್ರ ಅಂತ ಕೇಳಿದರೆ ನಗರದ ಹುಡುಗರಾದರೆ ಗೊತ್ತಿಲ್ಲ ಅಂತಾರೆ ಅದೇ ಹಳ್ಳಿ ಹುಡುಗರಾದರೆ ಕಾರೆಹಣ್ಣು ಅಂತ ಹೇಳಿಬಿಡ್ತಾರೆ ಇದು ಕಾರೆಹಣ್ಣಿನ ಕಾಲ ಅಡವಿಯಲ್ಲಿ ಹುಡುಕಿದರೆ ಇನ್ನೂ ಎರಡು ಮೂರು ತಿಂಗಳು ಖಾರೆ ಹಣ್ಣು ತಿನ್ನಬಹುದು ಒಣ ದ್ರಾಕ್ಷಿಯಂತೆ ಕಾಣುವ ಈ ಹಣ್ಣು ರುಚಿಯಲ್ಲಿ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಶಾರ್ಪಾದ ಮುಳ್ಳು ಎಲೆಗಳ ನಡುವೆ ಅಡಗಿ ಕುಳಿತುಕೊಳ್ಳುವ ಈ ಕಾರೆ ಹಣ್ಣುಗಳನ್ನು ಕಿತ್ತು ತಿನ್ನುವುದು ತುಸು ತಾಸದ್ರಾಯಕ್ವಾದ ಕೆಲಸ ಕೀಳುವಾಗ ಮುಳ್ಳು ಚುಚ್ಚಬಹುದು ಅಥವಾ ಆ ಮೃದುವಾದ ಹಣ್ಣು ಬಾಯಿಗೆ ಬರದೆ ಕೈಯಲ್ಲಿ ಪಿಸಿಪಿಸಿಯಾಗಲೂಬಹುದು ಮೊದಲು ಹಸಿರು ಬಣ್ಣದ ಕಾಯಿಯಾಗಿ ನಂತರ ಹಳದಿ ಬಣ್ಣದ ದ್ವಾರಗಾಯಿ ಕೆಂಗಣ್ಣಾಗಿ ತದನಂತರ ಪಕ್ವವಾದ ಕಂದು ಬಣ್ಣದ ಹಣ್ಣಾಗುತ್ತದೆ ಆ ಮೃದುವಾದ ಪಕ್ವ ಹಣ್ಣನ್ನು ಆ ಮುಳ್ಳುಗಳ ನಡುವೆ ಸೂಕ್ಷ್ಮವಾಗಿ ಕಿತ್ತು ಕೈಯಲ್ಲಿ ಹಿಡಿದ್ರೆ ಅದರ ರುಚಿ ಗೊತ್ತಿರುವ ಪ್ರತಿಯೊಬ್ಬರಿಗೂ ಬಾಯಲ್ಲಿ ನೀರುತ್ತಿತ್ತು ನಿಜವಾಗಿ ಅದರ ರುಚಿಯನ್ನು ಬಾಯಿಗೆ ಇಟ್ಕೊಂಡೇ ಸವಿಬೇಕು ವರ್ಣಿಸ್ಲಿಕ್ಕಾಗದು ಬಾಯಲ್ಲಿ ಇಟ್ಕೊಂಡು ಕೂಡಲೇ ಕರಗಿ ಬೀಜ ಮಾತ್ರ ನಾಲ್ಗೆಲ್ಲಿ ಉಳಿಯುತ್ತಿತ್ತು ಅದ್ಭುತ ಸವಿರುಚಿಯ ಪುಟ್ಟ ಪುಟ್ಟ ಹಣ್ಣುಗಳನ್ನು ಬಿಡುವ ಈ ಗಿಡಗಳು ದಟ್ಟ ಕಾಡುಗಳಲ್ಲಿ ಮಾತ್ರವಲ್ಲದೆ ಬಯಲು ಸೀಮೆಯ ಪಾಳು ಬಿದ್ದ ನೆಲಗಳಲ್ಲಿ ರೈತರ ಜಮೀನಿನ ಬದುಗಳಲ್ಲಿ ರಸ್ತೆ ಬದಿಗಳಲ್ಲಿ ಕುರುಚಲು ಕಾಡುಗಳಲ್ಲಿ ಗುಂಪು ಗುಂಪಾಗಿ ವ್ಯಾಪಕವಾಗಿ ಬೆಳೆದಿರ್ತವೆ ಈ ಕಾರೆ ಹಣ್ಣುಗಳು ಮನುಷ್ಯರಿಗೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಬಲುಪ್ರಿಯ ಹಾಗೆ ಹಳ್ಳಿಯ ಶಾಲಾ ಬಾಲಕ ಬಾಲಕಿಯರು ಈ ಹಣ್ಣುಗಳಿಗಾಗಿ ಗಿಡದಿಂದ ಗಿಡಕ್ಕೆ ಅಲದು ತಿಂತಾರೆ ಇದರ ಹಣ್ಣು ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಪ್ರಿಯವಾದಂತೆ ಇದರ ಸೊಪ್ಪು ಮೇಕೆಗಳಿಗೆ ತುಂಬ ಪ್ರಿಯವಾದದ್ದು ಆ ಮುಳ್ಳುಗಳ ನಡುವೆ ಮೇಕೆಗಳು ಬಾಯಿ ಹಾಕಿ ತಿನ್ನುವುದು ಸೋಜ್ಗ ಹಣ್ಣುಗಳನ್ನು ಗಿಡದಲ್ಲೇ ಕಿತ್ತು ತಿನ್ನುವ ಬಾಲಕ ಬಾಲಕಿಯರು ಅದರ ಕೆಂಗಣ್ಣುಗಳನ್ನು ಕಿತ್ತು ತಂದು ಮನೆಯಲ್ಲಿ ತಮ್ಮ ಜಾಮಿಟ್ರಿ ಅಥವಾ ಚಿಪ್ಪು ಅಥವಾ ತಮ್ಮ ಜೇಬುಗಳಲ್ಲಿ ಕುರಿ ಪಿಚ್ಗೆ ಹಾಗೂ ಕಲ್ಲುಹಳ್ಳುಗಳನ್ನು ಬೆರೆಸಿ ಇಡುತ್ತಾರೆ ಅದು ಹೇಗೋ ಅವು ಸ್ವಲ್ಪ ಹೊತ್ತಿನಲ್ಲೇ ಹಣ್ಣಾಗುತ್ತವೆ ಅವನ್ನು ತಿನ್ನುತ್ತಾರೆ ಎ ಮತ್ತು ಸಿ ಜೀವಸತ್ವ ಹೊಂದಿರುವ ಈ ಹಣ್ಣುಗಳು ಆರೋಗ್ಯವರ್ಧಕ ಎಂದು ಹೇಳ್ತಾರೆ ಅಲ್ಲದೆ ಇದರ ಎಲೆ ಕಾಂಡ ಬೇರು ಮುಳ್ಳು ಬೀಜ ಎಲ್ಲವೂ ಕೂಡ ಆಯುರ್ವೇದದ ಔಷಧಿಯಲ್ಲಿ ಬಳಕೆಯಲ್ಲಿದೆ ಅಂದಹಾಗೆ ಈ ಕಾರೆ ಹಣ್ಣು ಎಷ್ಟೇ ಪ್ರಿಯವಾಗಿ ತಿನ್ನಬೇಕಂದ್ರೂ ಇದು ಹಣ್ಣಿನ ಮಾರುಕಟ್ಟೆಯಲ್ಲಿ ಯಾವತ್ತೂ ಸಿಗುವುದಿಲ್ಲ ಇದು ಮಾರುಕಟ್ಟೆಯ ಹಣ್ಣೂ ಅಲ್ಲ ಆದ್ದರಿಂದ ಹಳ್ಳಿಗಳಲ್ಲಿ ಅಡವಿಯನ್ನು ತಿರುಗಿಯೇ ಈ ಹಣ್ಣು ತಿನ್ನಬೇಕು ಈ ಕಾರೆ ಗಿಡಗಳ ಕಾಂಡ ಬಹು ಗಟ್ಟಿಯಾಗಿದ್ದು ಇವು ಸ್ವಲ್ಪ ದೊಡ್ಡ ಮರಗಳಾದರೆ ಅವುಗಳಿಂದ ಕೃಷಿ ಉಪಯೋಗಿ ವಸ್ತುಗಳಾದ ಕುಂಟೆ ಕೂರ್ಗೆಯಂತಹ ಪರಿಕರಗಳನ್ನು ರೈತರು ತಯಾರು ಮಾಡಿಕೊಳ್ತಾರೆ ಹಾಗೆ ಈ ಗಿಡದ ಕಾಂಡದಿಂದ ನಮ್ಮ ಹಿರಿಯರು ತಮ್ಮ ಮಕ್ಕಳಿಗೆ ಬುಗುರಿಯನ್ನು ಮಾಡಿಕೊಡ್ತಿದ್ರು ಈ ಗಿಡದ ಬುಗುರಿಗಳು ಎಷ್ಟು ಗುನ್ನ ತಿಂದರೂ ಒಡಿದೆ ಗಟ್ಟಿ ಮುಟ್ಟಾಗಿ ಇರ್ತಿದ್ವು ಈ ಕಾರೆ ಹಣ್ಣು ಕಾರೆ ಗಿಡದ ಮುಳ್ಳು ಜನಪದ ಸಾಹಿತ್ಯದಲ್ಲಿ ಜನಪದ ಗೀತೆಗಳಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪವಾಗಿದೆ ಈ ಕಾರೇಗಿಡ ಜನರ ಬದುಕಿನಲ್ಲಿ ಅದೆಷ್ಟು ಆಸುಹಕ್ಕಾಗಿದೆ ಎಂಬುದಕ್ಕೆ ಉದಾಹರಣೆಯಾಗಿ ಕಾರೇಹಳ್ಳಿ ಕುರ್ಚಿ ಕಾರೆ ಎಂಬ ಗ್ರಾಮಗಳು ಇರುವುದು ಒಂದು ಸಾಕ್ಷಿಯಾಗಿದೆ ನಿಜವಾಗಿಯೂ ನೀವು ಈ ಕಾರೆಹಣ್ಣನ್ನು ಇಷ್ಟಪಡ್ತೀರಿ ಅಂತಾದರೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ